ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭವನ್ನು ಪಡೆಯುವಂಥ ಬಿಸ್ನೆಸ್ ಐಡಿಯಾ ಬಗ್ಗೆ ತೆಗೆದುಕೊಂಡು ಬಂದಿದ್ದೇನೆ. ಹಾಗೆ ಈ ಒಂದು ಬಿಸ್ನೆಸ್ ಐಡಿಯಾ ಯಾವುದಂದರೆ ನ್ಯಾಪ್ತೊಲಿನ್ ಬಾಲ್ಸ್ ಬಿಸ್ನೆಸ್ ಐಡಿಯಾ. ಹೌದು ಫ್ರೆಂಡ್ಸ್, ಈ ಒಂದು ನ್ಯಾಪ್ತೊಲಿನ್ ಬಾಲ್ ಬಿಸ್ನೆಸ್ ಐಡಿಯಾ ಯಾವುದು, ಹಾಗೆ ಈ ಒಂದು ಬಿಸ್ನೆಸ್ ಯಾವುದು, ಇದಕ್ಕೆ ಎಲ್ಲಿ ಯೂಸ್ ಮಾಡುತ್ತಾರೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಬಿಸ್ನೆಸ್ನ ಮಾರ್ಕೆಟ್ನಲ್ಲಿ ಹೇಗೆ ಮಾಡುತ್ತಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ನ್ಯಾಪ್ತೊಲಿನ್ ಬಾಲ್ಸ್ ಈಗ ಮಾರ್ಕೆಟ್ನಲ್ಲಿ ಪ್ರೈಸ್ ನೋಡೋದಾದರೆ 200 ಗ್ರಾಮ್ಗೆ 80 ರೂಪಾಯಿಂದ ಹಿಡಿದು 90 ರೂಪಾಯಿವರೆಗೂ ಸೇಲ್ ಮಾಡುತ್ತಿದ್ದಾರೆ. ಹೌದು ಫ್ರೆಂಡ್ಸ್, ಕೇವಲ 200 ಗ್ರಾಮ್ಗೆ 80 ರೂಪಾಯಿಂದ ಹಿಡಿದು 90 ರೂಪಾಯಿವರೆಗೂ ಸೇಲ್ ಮಾಡುತ್ತಿದ್ದಾರೆ. ಹಾಗೆ ನಿಮಗೆ ಇದು ಹೋಲ್ಸೇಲ್ ದರದಲ್ಲಿ ನಿಮಗೆ 1 ಕೆಜಿನ ನೀವು 95 ರೂಪಾಯಿಗೆ ಖರೀದಿಸ್ಕೊಳ್ಬೋದು. ಹೌದು ಫ್ರೆಂಡ್ಸ್, ನೀವು ಕೇವಲ 1 ಕೆಜಿನ ಅದನ್ನು ಹೋಲ್ಸೇಲ್ ದರದಲ್ಲಿ ಕೇವಲ 95 ರೂಪಾಯಿಗೆ ಅದನ್ನು ನೀವು ಖರೀದಿಸ್ಕೊಳ್ಬೋದು. ಹಾಗೆ ನೀವು ಇದನ್ನು 95 ರೂಪಾಯಿಗೆ ಅದನ್ನು ಖರೀದಿಸ್ಕೊಂಡು 200 ಗ್ರಾಮ್ 400 ಗ್ರಾಮ್ನಷ್ಟು ಪ್ಯಾಕ್ ಮಾಡಿ ಒಂದು ಪ್ಯಾಕೆಟನ್ನು 80 ರೂಪಾಯಿಂದ ಹಿಡಿದು 100 ರೂಪಾಯಿವರೆಗೂ ಸೇಲ್ ಮಾಡಿಕೊಳ್ಳಬಹುದು. ಹಾಗೆ ಈ ಥರ ನೀವು ಬಿಸ್ನೆಸ್ ಮಾಡಿದರೆ ನೀವು ಒಳ್ಳೆ ಪ್ರಾಫಿಟನ್ನು ಗಳಿಸ್ತೀರಾ. ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ನೀವು ಕೇವಲ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 400 ರೂಪಾಯಿವರೆಗೂ ಲಾಭ ಸಿಗುತ್ತದೆ. ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ನೀವು ಕೇವಲ 1 ಕೆಜಿನ 95 ರೂಪಾಯಿಗೆಯನ್ನು ಖರೀದಿಸಿ 1 ಕೆಜಿಯಲ್ಲಿ ನೀವು 200 ಗ್ರಾಮ್ನಷ್ಟು 5 ಪ್ಯಾಕೆಟ್ಗಳನ್ನು ರೆಡಿ ಮಾಡಿ ಒಂದು ಪ್ಯಾಕೆಟನ್ನು 90 ರೂಪಾಯಿಂದ ಹಿಡಿದು 100 ರೂಪಾಯಿವರೆಗೂ ಸೇಲ್ ಮಾಡಿ ನಿಮಗೆ 1 ಕೆಜಿಗೆ 400 ರೂಪಾಯಷ್ಟು ಪ್ರಾಫಿಟಿಗೂ ಸಿಗುತ್ತದೆ. ಹೀಗೆ ನೀವು ಬಿಸ್ನೆಸ್ ಮಾಡಿದರೆ ನೀವು ಒಳ್ಳೆ ಪ್ರಾಫಿಟನ್ನು ಗಳಿಸ್ತೀರಾ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ನ್ಯಾಪ್ತೊಲಿನ್ ಬಾಲ್ಗಳು ಎಲ್ಲಿ ಯೂಸ್ ಮಾಡುತ್ತಾರೆ, ಹಾಗೆ ಈ ಒಂದು ಬಿಸ್ನೆಸ್ನ ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮಿಸ್ ಮಾಡಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೊಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಲು ಮರೆಯಬೇಡಿ. ಫ್ರೆಂಡ್ಸ್, ಈ ನ್ಯಾಪ್ತೊಲಿನ್ ಬಾಲ್ಗಳು ಎಲ್ಲಿ ಯೂಸ್ ಆಗುತ್ತವೆ ಅಂದರೆ ಬಿರುವಗಳಲ್ಲಿ ನಮ್ಮ ಬಟ್ಟೆಗಳು ಸೇಫ್ ಆಗಿ ಇಡೋದಕ್ಕೆ ಈ ನ್ಯಾಪ್ತೊಲಿನ್ ಬಾಲ್ಗಳು ಯೂಸ್ ಮಾಡುತ್ತಾರೆ. ಹಾಗೆ ಎಲ್ಲ ಮನೆಯಲ್ಲಿ ಎಲ್ಲ ಮನೆ ಶೆಲ್ಫ್ಗಳಲ್ಲಿ ಈ ಒಂದು ನ್ಯಾಪ್ತೊಲಿನ್ ಬಾಲ್ಗಳನ್ನು ಜಿರಳೆಗಳಿಂದ ಹಾಗೆ ಇನ್ನಿತರ ಕ್ರಿಮಿ ಕ್ರೀಟಗಳಿಂದ ದೂರ ಇಡೋದಕ್ಕೆ ನಾವು ಈ ಒಂದು ನ್ಯಾಪ್ತೊಲಿನ್ ಬಾಲ್ಗಳು ಯೂಸ್ ಮಾಡುತ್ತವೆ. ಹಾಗೆ ಸಿಂಕ್ಗಳಲ್ಲಿ, ಮನೆಯ ಟಾಯ್ಲೆಟ್ಗಳಲ್ಲಿ ಈ ರೀತಿಯಲ್ಲಿ ಹಲವಾರು ಕಡೆ ಈ ಒಂದು ನ್ಯಾಪ್ತೊಲಿನ್ ಬಾಲ್ಗಳು ಯೂಸ್ ಮಾಡುತ್ತವೆ. ಹಾಗೆ ಇದರಿಂದ ನಮಗೆ ಯಾವ ರೀತಿಯ ಜಿರಳೆಗಳು, ಇರುವೆಗಳು ಹಾಗೆ ಇನ್ನಿತರ ಹಾವು ಈ ಥರ ಯಾವುದೇ ನಮಗೆ ಕ್ರಿಮಿ ಕೀಟಗಳು ಬರುವುದಿಲ್ಲ. ಆದ್ದರಿಂದ ಈ ಒಂದು ಬಾಲ್ನ ಬಳಸುತ್ತಾರೆ. ಆದ್ದರಿಂದ ಈ ಒಂದು ಬಿಸ್ನೆಸ್ನ ಮಾಡಿದರೆ ನೀವು ಮಾರ್ಕೆಟ್ನಲ್ಲಿ ನಿಮಗೆ ಒಳ್ಳೆ ಪ್ರಾಫಿಟ್ಟಿಗೂ ಸಿಗುತ್ತದೆ. ಹಾಗೆ ನೀವು ಈ ಒಂದು ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಿಕೊಳ್ಳಬೇಕಂದರೆ ನಾ ಡಿಸ್ಕ್ರಿಪ್ಷನಲ್ಲಿ ಈ ನ್ಯಾಪ್ತೊಲಿನ್ ಬಾಲ್ಗಳು ಸಿಗೋ ಹೋಲ್ಸೇಲ್ ದರದಲ್ಲಿ ಸಿಗುವ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಹಾಗೆ ಈ ಒಂದು ನ್ಯಾಪ್ತೊಲಿನ್ ಬಾಲ್ಗಳು ಎಲ್ಲಿ ಸಿಗುತ್ತವೆ ಅಂದರೆ ನಿಮಗೆ ಹೋಲ್ಸೇಲ್ ದರದಲ್ಲಿ ಇಂಡಿಯನ್ ಮಾರ್ಟ್ನಲ್ಲಿ ಸುಲಭವಾಗಿ ಸಿಗುತ್ತವೆ. ಅಲ್ಲಿ ನಿಮಗೆ ಸಾಕಷ್ಟು ಕಂಪ್ನಿಯ ಲಿಂಕ್ ಸಿಗುತ್ತದೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಳ್ಳಿ. ನಿಮಗೆ ಯಾರು ಬೇಕೋ ಆ ಕಂಪ್ನಿ ಹತ್ರ ನೀವು ಕಾಲ್ ಮಾಡಿ ಮಾತಾಡಿಕೊಂಡು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಳ್ಳಿ. ಹಾಗೆ ನೀವು ಕಾಲ್ ಮಾಡಿ ಮಾತಾಡೋಕ್ಕಿಂತ ಮೊದಲು ಅವರ ಜೊತೆಗೆ ಡೈರೆಕ್ಟ್ ಆಗಿ ಹೋಗಿ ಕಾಂಟ್ರಾಕ್ಟ್ ಮಾಡಿಕೊಂಡು ಆನ್ಲೈನ್ ಪೇಮೆಂಟ್ಗಿಂತ ನೀವು ಡೈರೆಕ್ಟಾಗಿ ಹಣವನ್ನು ಕೊಟ್ಟರೆ ನಿಮಗೆ ಟ್ರಾನ್ಸಾಕ್ಷನ್ ಕೂಡ ಸೇಫ್ ಆಗಿರ್ತದೆ. ಈ ರೀತಿಯಾಗಿ ನೀವು ಅವ್ರ ಹತ್ರ ಮಾತಾಡಿಕೊಂಡು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಳ್ಳಿ. ಹಾಗೆ ನೀವು ಕೆಜಿಗಟ್ಟಲೆ ನ್ಯಾಪ್ತೊಲಿನ್ ಬಾಲ್ಗಳನ್ನ ತೆಗೆದುಕೊಂಡು ಬಂದು ಅದನ್ನು ಪಿಪಿ ಕವರ್ಗಳಲ್ಲಿ ಪ್ಯಾಕ್ ಮಾಡಿ ಸೀಲಿಂಗ್ ಮಷೀನಿಂದ ಸೀಲ್ ಮಾಡಿ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಳ್ಳಿ. ನೀವು ಒಂದು ಪ್ಯಾಕೆಟನ್ನು 200 ಗ್ರಾಮ್ನಷ್ಟು ಪ್ಯಾಕ್ ಮಾಡಿ ಅದನ್ನು ನೀವು 80 ರೂಪಾಯಿಂದ ಹಿಡಿದು 100 ರೂಪಾಯಿವರೆಗೂ ಸೇಲ್ ಮಾಡಿ. ಹಾಗೆ ಈ ಒಂದು ಬಿಸ್ನೆಸ್ನ ನೀವು ಮಾರ್ಕೆಟಿಂಗ್ ಎಲ್ಲಿ ಮಾಡಿಕೊಳ್ಳಬೇಕಂದರೆ ನೀವು ಸೂಪರ್ ಮಾರ್ಕೆಟ್ ಸೇರಿದಂತೆ ಎಲ್ಲ ದಿನಸಿ ಸ್ಟೋರ್ಸ್ಗಳಿಗೆ ಹೋಗಿ ಸೇಲ್ ಮಾಡಿ ಹಾಗೆ ನೀವು ಇದನ್ನು ಚಿಕ್ಕ ಚಿಕ್ಕ ಸ್ಟೋರ್ಸ್ಗಳಿಂದ ಹಿಡಿದು ದೊಡ್ಡ ಸ್ಟೋರ್ಸ್ವರೆಗೂ ನೀವು ಸೇಲ್ ಮಾಡಿಕೊಳ್ಳಬಹುದು. ಹಾಗಿದ್ದರೆ ನೀವು ಫ್ಯಾನ್ಸಿ ಸ್ಟೋರ್ಸ್ಗಳಿಗೆ ಹೋಗಿ ಕೂಡ ಸೇಲ್ ಮಾಡಿಕೊಳ್ಳಬಹುದು. ಹಾಗಿದ್ರ ಜೊತೆಗೆ ನೀವು ಇದನ್ನು ಆನ್ಲೈನಲ್ಲಿ ಕೂಡ ಸೇಲ್ ಮಾಡಿಕೊಳ್ಳಬಹುದು. ನೀವು ಆನ್ಲೈನಲ್ಲಿ ಸಾಕಷ್ಟು ರೀತಿಯಾಗಿ ಸೇಲ್ ಮಾಡಿಕೊಳ್ಳಬಹುದು. ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿಕೊಳ್ಳಿ. ಹಾಗೆ ಈ ರೀತಿ ಹಲವಾರು ನಿಮಗೆ ಬಿಸ್ನೆಸ್ ಐಡಿಯಾ ಬೇಕಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಮೊದಲನೇ ಹಾಕಿದ ವಿಡಿಯೋಗಳನ್ನು ತಪ್ಪದೇ ನೋಡಿ. ಹಾಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.